ರವಿಕುಮಾರ್ ಈಗ ನಮ್ಮ ಸರ್ಕಾರದಲ್ಲಿ ಏನಾಗ್ತಾ ಇದೆ ಅಂದ್ರೆ ಬಿಜೆಪಿ ವಿಶೇಷವಾಗಿ ನಮ್ಮ ಜಿಲ್ಲೆನಲ್ಲಿ ಬಿಜೆಪಿಯವರಿಗೆ ಈ ಮೀನುಗಳು ನೀರು ಆಚೆ ಬರ್ತವೆ ಅಧಿಕಾರ ಇರಲಾರ್ದೆ ಅದನ್ನು ತಗೊಳಿಸ್ತಾ ಇದೆ. ಅವ್ರಿಗೆ ಏನಾಗ್ಬಿಟ್ಟಿದೆ, ಅವ್ರದೆಲ್ಲ ಉಲ್ಟಾ ದಂಧ, ದೋ ನಂಬರ್ ದಂಧಗಳು ಬಂದಾಗಿವೆ, ಈ ಸ್ಪೀಡ್ ದಂಧ ಬಂದಾಗಿವೆ, ನಿಮ್ಮ ಬೇರೆ ಬೇರೆ ಬೆಟ್ಟಿಂಗು ಅವು ಇವೆಲ್ಲ ಬಂದಾಗಿದೆ. ಅದಕ್ಕೆ ಅವರು ಪಾಪ ಅವರಿಗೆ ಅಧಿಕಾರ ಇರಲಾರ್ದೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇದೆ. ಬಿ ಜೆ ಪಿ ಸರ್ಕಾರದಲ್ಲಿ ಹೇಗಿತ್ತು ಅಂದರೆ, ಯಾರು ಬಡವರು ಅಕ್ಕಿ ಕದೀತಾರೆ, ಯಾರು ಅಂಗನವಾಡಿನಲ್ಲಿ ಮಕ್ಕಳಿನ ಹಾಲಿನ ಪೌಡರ್ನಲ್ಲಿ ಕದ್ದಿ ಸಿಕ್ಕಾಕೊಂಡು ಕನ್ವಿಕ್ಟ್ ಆಗ್ತಾರೆ, ಯಾರು ಎಕ್ಸ್ಟ್ರಾಷನ್ ದಂಧೆಯಲ್ಲಿ ಇರ್ತಾರೆ, ಯಾರು ಹಾಫ್ ಮರ್ಡರ್ ಚಾರ್ಜ್ ಅವ್ರ ಮೇಲಿರುತ್ತೆ, ಅಂಥವರಿಗೆ ಅವರು ಟಿಕೆಟ್ ಕೊಟ್ಟುಬಿಟ್ಟು ಸಂಭ್ರಮಿಸ್ತಾರೆ, ಅವರಿಗೆ ಪುರಸ್ಕಾರ ಮಾಡ್ತಾರೆ. ಆದರೆ ನಮ್ಮ ಸರ್ಕಾರದಲ್ಲಿ ದಯವಿಟ್ಟು ಕ್ಷಮಿಸಬೇಕು, ಅಂಥವರಿಗೆ ನಾವು ಜೈಲಿಗನ್ನ ಕಳಿಸ್ತೀವಿ ಅಥವಾ ಅವ್ರು ಬೇರೆ ತಗೊಂಡನ್ನ ಆಚೆ ಮಾಡ್ತೀವಿ. ಮತ್ತೆ ನಿಮಿಷ ಹೇಳ್ಬಿಡ್ತೀನಿ, ಫುಲ್ ಡೀಟೇಲ್ ಆಗಿ ಹೇಳ್ಬಿಡ್ತೀನಿ ಸರ್. ಅದಾದ ನಿನ್ನೆ ನಾನು ರವಿಕುಮಾರ್ ಅವ್ರ ಸ್ಟೇಟ್ಮೆಂಟ್ ನೋಡಿದೆ, ಭಾಳ ತಿಂಗಳಾದ್ಮೇಲೆ ಮಾನ್ಯ ಶಾಸಕರು ಕಲಬುರ್ಗಿಗೆ ಬಂದಿದ್ದಾರೆ, ಡಿಫ್ರೆನ್ಸ್ ಕಾಣಿಸ್ತಿರ್ಬೋದು ಅವರಿಗೂ ಕೂಡ, ಎಲ್ಲ ಅವ್ರದೆಲ್ಲ ಹಿಂಬಾಲಕರೆಲ್ಲ ಸ್ವಲ್ಪ ಕಮ್ಮಿ ಆಗಿರ್ಬೋದು. ಎಸ್ ಟಿ ಸ್ಟೇಟಸ್ ಕೇಳೋರು, ಈ ನಮ್ಮ ಕಬ್ಬಳಿಗ ಸಮಾಜದವರು, ಕುರುಬ ಸಮಾಜದವರು, ಆ ಬೇಡಿಕೆ ಇಡೋರು ಕೂಡ ಕಮ್ಮಿ ಆಗಿರ್ಬೋದು. ಬಿ ಜೆ ಪಿ ಕಾರ್ಯಕರ್ತರು ಹೇಳ್ತಾರೆ ನಮಗೆ, ರವಿಕುಮಾರ್ ಅವರು ಕಲಬುರಗಿ ಬಿ ಜೆ ಪಿ ಟಿಕೆಟನ್ನು ಮಾರಾಟ ಮಾಡಿದ್ದಾರೆ, ವಿಶೇಷವಾಗಿ ಜೇವರ್ಗಿ ಮತ್ತು ಚಿತ್ತಾಪುರ. ಅದು ನಾನು ಅವಾಗಲೂ ಕೇಳಿದ್ದೆ ಸರ್, ಅದು ನಿಜಾನಾ ಅಂತ. ನಾನಲ್ಲ, ಬಿ ಜೆ ಪಿ ಅವರೇ ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರು ಬೇಜಾರಾಗಿ ಬರ್ತಾನೆ ಇರಲಿಲ್ಲ. ನಿನ್ನೆ ಏನೋ ಬಂದುಬಿಟ್ಟಿದ್ದಾರೆ, ಬಹುಶಃ ಅವ್ರ ಲೀಡ್ರಿಗೆ ಅರೆಸ್ಟ್ ಮಾಡಿದ್ರಲ್ಲ ಅವರು. ಮತ್ತು ಸ್ವಲ್ಪ ವ್ಯವಹಾರ ಇದ್ದರೆ ಮತ್ತು ಸ್ವಲ್ಪ ಪ್ರೀತಿ ಅಂತೂ ಇದ್ದೇ ಇರ್ತದಲ್ಲ. ಸೊ ನಿನ್ನೆ ಅವರು ಚಿತ್ತಾಪುರಿಗೆ ಬಂದಿದ್ರು. ನನಗೆ ಒಂದು ಪ್ರಶ್ನೆ ಕಾಣ್ತಾ ಇರೋದಂದ್ರೆ, ಇವರು ನಿನ್ನೆ ಪ್ರೊಟೆಸ್ಟ್ ಮಾಡಿದ್ರಲ್ಲ ಬಿ ಜೆ ಪಿಯವರೆಲ್ಲ, ಈ ಮಹಾನ್ ನಾಯಕ ಯಾರ ಮೇಲೆ 40-45 ಕೇಸ್ ಇದೆ ಅಲ್ಲ, ಈ ಕೇಸು ಯಾರು ಹಾಕ್ಸಿದ್ದು, ಅವನಿಗೆ ಗಡಿಪಾರು ಮಾಡಿಸಿದ್ದೆ ಅವರು. ಆಮೇಲೆ ಈ 40 ಕೇಸ್ ಹಾಕಿದಾಗ ಯಾಕೆ ಇವ್ರು ಪ್ರೊಟೆಸ್ಟ್ ಮಾಡಿಲ್ಲ ರವಿಕುಮಾರ್ ಅವರು? ಯಾಕೆ ರವಿಕುಮಾರ್ ಅವರು ಆ ಮಣಿಕಂಠನಿಗೆ ಗಡಿಪಾರು ಮಾಡಿದಾಗ ಬಿ ಜೆ ಪಿ ಬಾವುಟ ತಂದು ಪ್ರೊಟೆಸ್ಟ್ ಮಾಡಿಲ್ಲ? ಅವಾಗ ಯಾವಾಗ ಅವರಿಗೆ ಯಾದಗಿರಿ ಇದರಲ್ಲಿ ಕನ್ವಿಕ್ಟ್ ಆದರು ಅವಾಗ ಯಾಕೆ ಇವರು ಪ್ರತಿಭಟನೆ ಮಾಡಿಲ್ಲ ಬಿ ಜೆ ಪಿ ಲೀಡರ್ಗಳು? ಯಾವಾಗ ಈ ಮಹಾನಾಯಕ ಸಿಟಿ ಪೊಲೀಸ್ ಕಮಿಷನರ್ ಅವರ ಮನೆಯವರ ಒಂದು ಆಡಿಯೋ ಮತ್ತು ವಿಡಿಯೋ ಲಂಚದ ಪ್ರಕರಣ ರಿಲೀಸ್ ಮಾಡಿದಾಗ ಅವಾಗ ಯಾಕೆ ಪ್ರೊಟೆಸ್ಟ್ ಮಾಡಿಲ್ಲ? ಅವಾಗ ನಿಮ್ಗೆ ನಾಚಿಕೆ ಆಗಿಲ್ವಲ್ಲ ರವಿಕುಮಾರ್ ಅವರೇ? ನಿಮ್ಮ ನೀವೇ ಇದ್ರಲ್ಲ, ಅವಾಗ ಎಮ್ ಎಲ್ ಎನೂ ನೀವೇ ಇದ್ರಿ, ಉಸ್ತುವಾರಿನೂ ನೀವೇ ಇದ್ರಿ, ನಿಮ್ಮ ಈ ಮಹಾನ್ ಕ್ಯಾಂಡಿಡೇಟ್ ನಿಮ್ಮ ಪಕ್ಷದಲ್ಲೇ ಇದ್ದ, ಆಡಳಿತನು ನಿಮ್ಮದೇ ಇತ್ತು, ಅವಾಗ ಯಾಕೆ ಪ್ರತಿಭಟನೆ ಮಾಡಿಲ್ಲ ನೀವು? ರವಿಕುಮಾರ್ ಅವ್ರಿಗೆ ಒಂದು ಸ್ಪಷ್ಟವಾಗಿ ಹೇಳ್ತೀನಿ, ಇದು ಬಿ ಜೆ ಪಿ ಗೌರ್ಮೆಂಟ್ ಕಲಬುರ್ಗಿ ಅಲ್ಲ, ಕಾಂಗ್ರೆಸ್ ಗೌರ್ಮೆಂಟ್ ಕಲಬುರ್ಗಿ. ನಿಮ್ಮ ನಾಯಕ ನಿಮ್ಮ ಇಲ್ಲಿ ಲೋಕಲ್ ಲೀಡರ್ಸ್ ಅಷ್ಟೇ ಅಲ್ಲ, ನೀವು ಮಾಡಿದ್ರು ಕಾನೂನು ಪ್ರಕಾರ ಶಿಕ್ಷೆ ಆಗೇ ಆಗುತ್ತೆ. ಪ್ಲೀಸ್ ಡೋಂಟ್ ಎಕ್ಸ್ಪೆಕ್ಟ್ ಎನಿ ಸಿಂಪತಿ ಫಾರ್ ಅಸ್, ನಿಮ್ಮ ಶಿಷ್ಯ ಏನೋ ಮಾಡ್ತಾನೆ ಅಂತಲ್ಲ, ನೀವು ಮಾಡಿದ್ರು ಕೂಡ ಕಾನೂನು ಒಂದೇ, ನಾನು ಮಾಡಿದ್ರು ಕೂಡ ಕಾನೂನು ಒಂದೇ ಆಗ್ತದೆ.